ಚಿಕ್ಕ ಇಲಿ ಮರಿ ತರ ಇದೆ ನೋಡೋದಕ್ಕೆ ಮೇಂಟೆನೆನ್ಸ್ ಕಡಿಮೆ ಯಾಕಂದ್ರೆ ಇದು ನಾನ್ ಮೇಂಟೆನೆನ್ಸ್ ಕಲರ್ನೇ ಮಾಡ್ತಾ ಇರೋದು ಗಾಡಿ ಅದಕ್ಕೋಸ್ಕರ ಇನ್ನು ಮಾರ್ಕೆಟ್ ಎಲ್ಲದನ್ನು ಇಂಡಿಯನ್ ಮಾರ್ಕೆಟಲ್ಲಿ ನಾವು ಬೀಟ್ ಮಾಡ್ತೀವಿ ಅಂತ ನಮ್ಮಿದು ಬೀಡೆಲ್ಲ ಸೆಕೆಂಡ್ ಗೇರ್ 50 ಹೋಗುತ್ತೆ ಫಸ್ಟ್ ಗೇರ್ಗೆ 35 ಹೋಗುತ್ತೆ हलो नमस्कार एल्लरिगू इवत्तोंदु होस वीडियो जोते बर्ता इद्दीवि ओंदु होस बैक अंत हेळबहुदु बैक कम लाइक स्कूटी टाइप इदु मोन्ने ओंदु नोडिद्रे नम्मदु होस प्रोडक्ट मत्ते इन्नु ओंदु होस प्रोडक्ट माडिद्दीवि इदन्न जस्ट इन्न टेस्टिंग माड्ता इद्दीवि अदक्के ओंदु सति जस्ट निमगे ओंदु इंटिमेशन कोडोण अंतने ई बैक न निम्म मुंदे तगोंड बंदिरोदु नीवु औटर लुक इदेल्ल नार्मल आगि फुल चासी बॉडी मात्र कानिसुत्ते लाइक एनु फिट माड्कोंडिल्ल नावेल्ल इन्न कंप्लीट आगि मत्ते इदर एनु एनक्के नावु वीडियो मुंदे निम्म मुंदे तगोंड बर्ता इद्दीवि लाइक जस्ट लाइक ಒಂದು ಸತಿ ಎಕ್ಸ್ಪ್ಲೇನ್ ಮಾಡೋಣ ಯಾವ ಥರ ಇದೆ ಏನು ಅಂತ ಇದೆಲ್ಲ ಮತ್ತು ಸ್ಪೆಕ್ಕು ಇದೆಲ್ಲ ಎಲ್ಲ ಲೈಟಾಗಿ ಹೇಳ್ತೀನಿ ಓಕೆ ಮತ್ತು ನಿಮ್ಗೆ ಇನ್ನೂ ಒಂದು ಡೌಟ್ ಬಂದಿರ್ಬೋದು ಯಾಕಂದರೆ ಇಷ್ಟು ಮಾರ್ಕೆಟಲ್ಲಿದ್ದಾರೆ ಎಲ್ಲ ಸ್ಕೂಟಿ ಟೈಪೇ ಮಾಡಿದ್ದಾರೆ ನೀವು ಸ್ಕೂಟಿ ಟೈಪೇ ಮಾಡಿದರೆ ನಿಮಗೊಂದು ಡೌಟ್ ಬರ್ಬೋದು ಬಟ್ ನಮ್ಮದೊಂದು ಸ್ಪೆಷಲ್ ಪ್ರೈಸ್ ಅಂತಲೇ ಹೇಳ್ಬೋದು ಎಲ್ಲ ಮಾರ್ಕೆಟ್ನು ಒಂಥರ ಬೀಟ್ ಮಾಡುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ ಅಷ್ಟು ಕಡಿಮೆ ರೇಟ್ ಕೊಡೋಣ ಅಂತಲೇ ವಿತೌಟ್ ಬ್ಯಾಟ್ರಿ ಬಟ್ ಬ್ಯಾಟ್ರಿ ಇಲ್ಲಿ ಏನಂದರೆ ಟೂ ಟೈಪ್ಸು ಒಂದು ಮೋಲ್ಡೆಡ್ ಬೇಕಾ ರಿಮೂವಲ್ ಬೇಕಾ ಅಂತ ಅದೊಂದು ಕನ್ಫ್ಯೂಷನ್ ಇದ್ದೀವಿ ಎಲ್ಲರೂ ಬಟ್ ಮೋಲ್ಡೆಡ್ ಬಂತು ಅಂದರೆ ಈ ಲೇಯರ್ ಇದೆಯಲ್ಲ ಇಷ್ಟು ಈ ಫುಟ್ರೇಸ್ ಇದು ಕೆಳಗಡೆ ಬರುತ್ತೆ ಲೇಯರಲ್ಲಿ ಬಂದರೆ ಇಲ್ಲಾಂದರೆ ಇನ್ನು ರಿಮೂವಲ್ ಸ್ವಲ್ಪ ಹೈಟ್ ಬರುತ್ತೆ ಇದೆಲ್ಲ ಕಂಪ್ಲೀಟಾಗಿ ಮತ್ತು ಫುಟ್ರೇಸ್ ಎಲ್ಲ ಸಪ್ರೇಟ್ ಬರುತ್ತೆ ಇದ್ರ ಮೇಲೆ ಫುಟ್ರೇಸ್ ಚಿಕ್ಕ ಥರ ಬರೋಲ್ಲ ಮತ್ತು ಬ್ಯಾಕು ಇದು ಡಬಲ್ ಸೀಟೆ ಬಟ್ ಕಮರ್ಷಿಯಲ್ ಯೂಸ್ ಮಾಡ್ಕೊಬೋದು ಅಲಂಗ್ ವಿತ್ ನಿಮಗೊಂದು ಡಿಕ್ಕಿ ಸ್ಪೇಸು ಇದೆಲ್ಲ ಬರುತ್ತೆ ಬಟ್ ಕಾಸ್ಟ್ ಮಾಡಿಬಿಟ್ಟು ನಿಮಗೆ ವೀಡಿಯೋ ಎಂಡಲ್ಲಿ ಹೇಳ್ತೀನಿ ಅದು ಅಲ್ಲಿವರೆಗೂ ಜಸ್ಟು ನಾನೇನು ಸ್ಪೆಕ್ ಹೇಳ್ತೀನಿ ಅದೆಲ್ಲ ಒಂದ್ಸತಿ ನೋಡ್ಕೊಳ್ಳಿ ಇನ್ನೇನು ಡೌಟ್ಸ್ ಇದ್ರೂ ನೀವು ಕಮೆಂಟ್ ಮಾಡಿ ಈ ಥರ ಇರಬೇಕು ಬ್ರೋ ಯಾಕಂದ್ರೆ ಲಾಸ್ಟ್ ಟೈಮ್ ಈ ಥರ ವೀಡಿಯೋ ಮಾಡಿದಾಗ ಹೇಳಿದ್ದೆ ನಾನು ನಿಮಗೆ ಲೈಕ್ ಯಾವ ಥರ ಇರಬೇಕು ನನ್ನ ಬೈಕು ಅಂತ ಅದೇ ಈ ಬೈಕ್ನ ಈ ಥರ ಇದರಲ್ಲಿ ಒಂಥರ ಹೇಳ್ಬೋದು ಹೈ ಟಾರ್ಕ್ ಇದೆ ಸಿಕ್ಕಾಪಟ್ಟೆ ಹೈ ಟಾರ್ಕು ಬಟ್ ಎಲ್ಲರೂ ಫಿದಾ ಆಗಿಬಿಟ್ಟಿದ್ದಾರೆ ಟೆಸ್ಟ್ ಡ್ರೈವ್ ಕೊಡೋಕ್ಕೂ ನಾವು ಪ್ಲ್ಯಾನ್ ಮಾಡ್ತಾಯಿದ್ವಿ ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಹೆಂಗೆ ಕೊಡ್ತೀವಿ ಏನು ಅಂತೆಲ್ಲ ನಿಮಗೇನೋ ಟೆಸ್ಟ್ ಡ್ರೈವ್ ಮಾಡಬೇಕು ಅಂತಿದ್ರೆ ಬಟ್ ಫುಲ್ಲು ಪ್ಯಾಕಿಂಗ್ ಎಲ್ಲ ಇರೋಲ್ಲ ಲಿಟ್ಲ್ ಬಿಟ್ ಪ್ಯಾಕಿಂಗ್ ಮಾಡಿರ್ತೀವಿ ಅದನ್ನೆಲ್ಲ ಟೆಸ್ಟ್ ಡ್ರೈವ್ ಬೇಕೇ ಬೇಕು ಅಂದರೆ ಎಲ್ಲ ಆದಷ್ಟು ಕಮೆಂಟ್ ಮಾಡಿ ಟೆಸ್ಟ್ ಡ್ರೈವ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು ಮತ್ತು ಇಲ್ಲ ನಾವು ತೊಗೊಳ್ಬೇಕು ಗಣಿ ಬ್ರೋ ಯೂಟ್ಯೂಬ್ ಚಾನಲ್ ಒಬ್ರು ಹಾಕಿದ್ರು ಲೈಕ್ ಬ್ರೋ ನಾನು ಹೊಸ ಬೈಕ್ ತೊಗೊಂಡು ಅಂದ್ಕೊಂಡಿದ್ದೀನಿ ನಮ್ಮ ಬೈಕ್ ತೊಗೊಬೇಕಾ ಬೇರೆಯವ್ರ ಬೈಕ್ ಮೀನ್ಸ್ ಈ ಥರ ಬೇರೆ ಬೈಕ್ ತೊಗೊಬೇಕಾ ಅಂತ ಅವರೇ ಕೇಳ್ತಾ ಇದ್ದಾರೆ ಬಟ್ ಅದ್ರ ಮೇಲೆ ನಮ್ಗೆ ಅರ್ಥ ಆಗುತ್ತೆ ಎಷ್ಟು ಇಂಟ್ರೆಸ್ಟ್ ಇದ್ದಾರೆ ಬಟ್ ತುಂಬ ಜನ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡೋದು ಅದೇ ಥರ ಸಪೋರ್ಟ್ ಇರಲಿ ನಿಮ್ಮದು ಬಟ್ ಅದೇ ಹೇಳ್ತಾ ಇದ್ದೀನಲ್ಲ ನಿಮ್ಗೆ ಎಷ್ಟು ಜನಕ್ಕೆ ಟೆಸ್ಟ್ ಬೇಕು ಅಂದರೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಳ್ಳಿ ಕಾಲ್ ಮಾಡಿ ಇಲ್ಲ ಮತ್ತು ಗೂಗಲ್ ಫಾರ್ಮ್ ಒಂದು ಇಟ್ಟಿರ್ತೀನಿ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟಾಗಿ ಅದರಲ್ಲಿ ನೀವು ನೋಡ್ಬಿಟ್ಟು ಫಾರ್ಮ್ ಫಿಲ್ ಮಾಡಿ ಅದೇ ಡೇಟ್ ನಿಮ್ಗೆ ಕಾಲ್ ಮಾಡಿ ಟೆಸ್ಟ್ ಡ್ರೈವ್ ಇದು ಕೊಡ್ತೀವಿ ಇಲ್ಲ ನಿಮ್ಗೆ ಯಾರನ್ನ ಪ್ರೀ ಬುಕ್ಕಿಂಗು ನೆಕ್ಸ್ಟ್ ಕಮಿಂಗ್ಸು ನೆಕ್ಸ್ಟ್ ಒಂದು ವೀಡಿಯೋ ಮಾಡ್ತೀವಿ ಪ್ರೀ ಬುಕ್ಕಿಂಗ್ ಮಾಡೋಕ್ಕೆ ಮುಂಚೆನೇ ಕಂಪ್ಲೀಟ್ ಆದಮೇಲೆ ಎಲ್ಲ ಫಸ್ಟ್ ಅದಕ್ಕೆ ಇದೇ ಥರದ್ರಲ್ಲಿ ಒಂದು ಸತಿ ಬಂದು ಯಾಕಂದ್ರೆ ಟೆಸ್ಟ್ ಡ್ರೈವ್ ಮಾಡಬೇಕು ಅನ್ನೋರಿಗೆ ಎಲ್ಲ ಇದು ಮಾಡಿರಿ ಇವಾಗ ನೀವು ಲುಕ್ ವೈಸ್ ನೋಡ್ಬೋದು ಒಂಥರ ಚಿಕ್ಕ ಇಲಿ ಮರಿ ಥರ ಇದೆ ನೋಡೋದಕ್ಕೆ ಎಲ್ಲರೂ ಅದೇ ಅಂತ ನಾವು ಕೂತ್ಕೊಂಡ್ರೆ ಒಂಥರ ಚಿಕ್ಕದ ಗಾಡಿ ತುಂಬ ಚಿಕ್ಕದ ಕಾಂಪ್ಯಾಕ್ಟ್ ಆಗಿದೆ ಮತ್ತು ಇದು ಡೆಲಿವರಿ ಬಾಯ್ಸ್ಗೆ ಮತ್ತು ಕಮರ್ಷಿಯಲ್ಗೆ ಇದಕ್ಕೆಲ್ಲ ಕೊಡ್ತಾ ಇದ್ದೀವಿ ಈವನ್ ನಾವು ಅಂದ್ಕೊಂಡಿರೋದು ಫಸ್ಟು ಸೇಲಿಂಗ್ ಪರ್ಪಸ್ ಅಲಾಂಗ್ ವಿತ್ ರೆಂಟಲ್ಗೂ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ರೆಂಟಲ್ ಮೀನ್ ಸ್ವಲ್ಪ ಬಿಲ್ಡ್ ಕ್ವಾಲಿಟಿ ಸ್ವಲ್ಪ ಲೋ ಅಂತಲೇ ಹೇಳ್ಬೋದು ಯಾಕಂದರೆ ನಿಮಗೆ ಅರ್ಥ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಒಂದು ದುಡ್ಡು ಕೊಟ್ಟು ತೊಗೊಳೋವರೆಗೂ ಒಂದು ರೆಂಟ್ ಇಬ್ಬರಿಗೂ ಒಂದೇ ಥರ ಇದ್ದರೆ ನಿಮ್ಗೆ ಒಂಥರ ಗಿಲ್ಟ್ ಫೀಲ್ ಆಗುತ್ತೆ ನಾನು ದುಡ್ಡು ಕೊಟ್ಟು ತೊಗೊಂಡ್ರು ನನಗೆ ಇದೇ ಕ್ವಾಲಿಟಿ ಇದೆ ರೆಂಟ್ ತೊಗೊಂಡೇ ಬೋದು ಅಂತ ಆ ಫೀಲಿಂಗ್ ಇಲ್ದಿರ ಅವ್ರು ಅದಕ್ಕೆ ಆ ಸೆಕ್ಟರ್ಗೆ ಸಪ್ರೇಟ್ ಮಾಡ್ತಾ ಈ ಸೆಕ್ಟರ್ಗೆ ಸಪ್ರೇಟ್ ಮಾಡ್ತಾ ಇದರಲ್ಲಿ ಮತ್ತು ಇದೆಲ್ಲ ಕಂಪ್ಲೀಟ್ ಫಿಟ್ ಆಗಿಲ್ಲ ಜಸ್ಟ್ ಇನ್ನು ಟೆಸ್ಟ್ ಮಾಡ್ತಾ ನಾವು ಸ್ಪೀಡೆಲ್ಲ ಜಾಸ್ತಿ ತಡ್ಕೊಳುತ್ತೆ ಅಂತ ಇದು ಬಂದುಬಿಟ್ಟು ಇಷ್ಟು ಬಂದುಬಿಟ್ಟು ಡಿಕ್ಕಿ ಸೈಜ್ ಬರುತ್ತೆ ಇದು ಕಂಪ್ಲೀಟು ಇದು ಫಿಲ್ ಆಗುತ್ತೆ ಇದೆಲ್ಲ ಡಿಕ್ಕಿ ಸೈಜ್ ಬರುತ್ತೆ ಇಲ್ಲಿ ಬ್ಯಾಟ್ರಿ ಬರುತ್ತೆ ಆ್ಯಕ್ಚುಲಿ ನಾವು ಟೂ ಟೈಪ್ಸ್ ಅಂದ್ಕೊಂಡಿದ್ದೀವಿ ಕಮರ್ಷಿಯಲ್ಗೆ ಹೋದರೆ ಕಂಪ್ಲೀಟ್ 7 ಬ್ಯಾಟ್ರಿ ಬರೋ ಥರ ಮಾಡ್ತಾಯಿದ್ವಿ ಇಲ್ಲೊಂದು ಬ್ಯಾಟ್ರಿ ಇಲ್ಲೊಂದು ಡಬಲ್ ಬ್ಯಾಟ್ರಿ ಇಲ್ಲಾಂದರೆ ಇದು ಡಿಕ್ಕಿ ಸೈಜ್ ಬರುತ್ತೆ ಇಲ್ಲಿ ಬ್ಯಾಟ್ರಿ ಬರುತ್ತೆ ಈ ಥರ ನಾವು ಪರ್ಚೇಸ್ಗಾದರೆ ಮತ್ತು ಸೀಟ್ ಈ ಥರ ಓಪನ್ ಟೈಪ್ ಇರುತ್ತೆ ಮತ್ತು ಕಂಟ್ರೋಲರು ಇದೆಲ್ಲ ಇಲ್ಲೇ ಕಂಪ್ಲೀಟ್ ಇಲ್ಲಿ ಫಿಕ್ಸ್ ಆಗುತ್ತೆ ಎಲ್ಲ ಕಂಪ್ಲೀಟಾಗಿ ಕಂಟ್ರೋಲರ್ಸು ಇದೆಲ್ಲ ಮತ್ತು ಇನ್ನೊಂದು ಏನು ಅಂದರೆ ನಿಮ್ಗೆ ಇನ್ನೂ ಒಂದು ಯೂನಿವರ್ಸಲ್ ಚಾರ್ಜರ್ ಯೂನಿವರ್ಸಲ್ ಚಾರ್ಜರ್ ಅಂತ ಕೇಳ್ತಾರೆ ಅದನ್ನು ಒಂದು ಶಾರ್ಟ್ ಔಟ್ ಮಾಡೋದಕ್ಕೋಸ್ಕರ ಇದರಲ್ಲೇ ಚಾರ್ಜರ್ ಒಂದು ಇನ್ಬಿಲ್ಟ್ ಮಾಡ್ತಾ ಇದ್ದೀವಿ ಚಾರ್ಜರ್ ಕಂಪ್ಲೀಟ್ ಇನ್ಬಿಲ್ಟ್ ಇದ್ರೆ ಏನಾಗುತ್ತೆ ಡೈರೆಕ್ಟ್ 3 ಪಿನ್ ಪ್ಲಗ್ ಸಿ ಪಿ ಯು ಪಿನ್ ಇರುತ್ತೆ ಡೈರೆಕ್ಟ್ ಕನೆಕ್ಟ್ ಮಾಡ್ಕೊಬೋದು ನೀವು ಅದು ಬಂದ್ಬಿಟ್ಟು ನಾರ್ಮಲ್ ಚಾರ್ಜರ್ ಡೈರೆಕ್ಟ್ ಕನೆಕ್ಟ್ ಮಾಡೋದು ಬಂದ್ಬಿಟ್ಟು ನಾರ್ಮಲ್ ಚಾರ್ಜರ್ ಮೀನ್ಸ್ ಫಾಸ್ಟ್ ಚಾರ್ಜಿಂಗ್ ಇರೋಲ್ಲ ಅರೌಂಡ್ 10 ಆಂಪ್ಸ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಇನ್ನೊಂದು ಫಾಸ್ಟ್ ಚಾರ್ಜರ್ ಬೇಕು ಅಂದರೆ ಅದು ಅದೇ ಥರ ಸಪೋರ್ಟ್ ಮಾಡೋ ಥರ ಅದಕ್ಕೊಂದು ಸಪ್ರೇಟ್ ಒಂದು ಚಾರ್ಜರ್ ಕೊಡ್ತೀವಿ ಅದಕ್ಕೆ ಸಪ್ರೇಟು ನೀವು ನಾರ್ಮಲ್ ಚಾರ್ಜರ್ ಇಕ್ಕೊಂಡು ಹಾಕ್ಕೊಬೋದು ಇಲ್ಲ ಡೈರೆಕ್ಟ್ ಪವರ್ನೇ ಇನ್ಬಿಲ್ಟ್ ಮಾಡ್ಬೋದು ಇದಕ್ಕೆ ಯಾಕಂದರೆ ತುಂಬ ಜನ ಅದೇ ಯೂನಿವರ್ಸಲ್ ಚಾರ್ಜರ್ ಯಾಕಂದ್ರೆ ನಾವು ಚಾರ್ಜರ್ ಕ್ಯಾರಿ ಮಾಡೋಕ್ಕಾಗಲ್ಲ ಬಟ್ ಒಂದು ವೈರ್ ಆದರೆ ಬ್ಯಾಗಲ್ಲಿ ಇಕ್ಕೊಂಡು ಹೋಗ್ಬೋದು ಕೇಬಲ್ ಟೈಪ್ ಇರುತ್ತಲ್ಲ ಅದಕ್ಕೋಸ್ಕರ ಇದೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದು ಒಂಥರ ಯಾಕಂದರೆ ಎಲ್ಲ ಕಡೆ ನಾನು ಗಮನಿಸ್ದಂಗೆ ನಾನು ಚಾರ್ಜರ್ ಇಕ್ಕೊಂಡು ಹೋಗೋಕ್ಕಾಗಲ್ಲ ಡಿಕ್ಕಿಯಲ್ಲಿ ಎಲ್ಲನೂ ಹೋದಾಗೆಲ್ಲ ಕಂಪ್ಲೀಟ್ ಅದಕ್ಕೋಸ್ಕರ ಈ ಥರ ನಾನು ಪ್ಲ್ಯಾನ್ ಮಾಡಿರೋದು ಮೋಟರ್ ಸ್ಪೆಕ್ ಬಂದುಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಮೋಟರ್ ಸ್ಪೆಕ್ಕು ಬಟ್ ಟಾರ್ಕ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಯಾಕಂದ್ರೆ ನನಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇಷ್ಟು ವೆಹಿಕಲ್ಸ್ ಮಾಡಿದ್ಮೇಲೆ ಇದಂತೂ ಸಿಕ್ಕಾಪಟ್ಟೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ
ಬ್ಯಾಕ್ ಬಂದ್ಬಿಟ್ಟು ಬ್ಯಾಕ್ ಫ್ರಂಟ್ ಟು ಬ್ಯಾಕ್ ಬಂದ್ಬಿಟ್ಟು ಕಂಪ್ಲೀಟ್ ಡಿಸ್ಕ್ ಬ್ರೇಕ್ ಬರುತ್ತೆ, ನೀವು ನೋಡ್ಬೋದು. ಫ್ರಂಟ್ ಟು ಬ್ಯಾಕು ಬ್ಯಾಕ್ ಬಂದ್ಬಿಟ್ಟು ಡಿಸ್ಕ್ ಬ್ರೇಕೇ ಬರುತ್ತೆ, ಡ್ರಮ್ ಬ್ರೇಕ್ ಬರಲ್ಲ. ಅದರ ರೆಂಟಲ್ ಆಗಲಿ ಇಲ್ಲ ನೀವು ನಾರ್ಮಲ್ ಇದಕ್ಕನ್ನಾಗಲಿ ಎರಡಕ್ಕೂ ಡಿಸ್ಕ್ ಬ್ರೇಕ್ ಬರುತ್ತೆ. ಏನಕ್ಕೆ ಡಿಸ್ಕ್ ಬ್ರೇಕು ಅಂದರೆ ಮೇಂಟೆನೆನ್ಸ್ ಕಡಿಮೆ, ಯಾಕಂದರೆ ಇದು ನಾನ್ ಮೇಂಟೆನೆನ್ಸ್ ಕಲರ್ನೇ ಮಾಡ್ತಾ ಇರೋದು ಗಾಡಿ, ಅದಕ್ಕೋಸ್ಕರ. ಇನ್ನು ನೀವು ಫ್ರಂಟು ನೋಡ್ಕೊಬೋದು, ಡಿಸ್ಕ್ ಬ್ರೇಕೇ ಬರುತ್ತೆ, ಎಲ್ಲ ಕಂಪ್ಲೀಟ್ ಆಗಿಲ್ಲ. ಎಲ್ಲ ಕಂಪ್ಲೀಟ್ ಮೇಡ್ ಇನ್ ಇಂಡಿಯಾನೇ, ಬಟ್ ಇಲ್ಲಿ ಬೆಂಗಳೂರಲ್ಲೇ ಆಗುತ್ತೆ. ಒಂದ್ಸತಿ ಅದನ್ನು ನಾವು ಒಂಥರ ಮ್ಯಾನುಫ್ಯಾಕ್ಚರ್ ಮಾಡೋ ಟೈಮಲ್ಲೆಲ್ಲ ಪ್ಲಾಂಟ್ಗೂ ವಿಸಿಟ್ ಮಾಡಿಸ್ತೀವಿ. ಅಲ್ಲದೆಲ್ಲ ಒಂಥರ ನಿಮ್ಗೆ ತೋರಿಸಿ ಚಿಕ್ಕ ಚಿಕ್ಕ ವೀಡಿಯೋಸ್ ಮಾಡಿ ಪ್ರತಿ ಸತಿ ಹಾಕ್ತಾ ಇರ್ತೀವಿ. ಅದೇ ಥರ ನಮ್ದು ಮತ್ತು ಗಣಿವ್ರು ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ, ಯಾಕಂದ್ರೆ ನಾನು ಹೇಳ್ತೇನೆ ಫಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ಇನ್ಮೇಲೆ ನಾನು ಫಾಲೋ ಮಾಡೋಕ್ಕಾಗಲ್ಲ, ಅವರೇ ಕಂಪ್ಲೀಟ್ ಅವ್ರಿಗೆ ಹ್ಯಾಂಡ್ ಓವರ್ ಕೊಟ್ಟಿದ್ದೀವಿ ಅಂತಾರೆ. ಅಲಾಂಗ್ ವಿತ್ ಇನ್ಸ್ಟಾಗ್ರಾಮ್ಸಲ್ಲಿ ಎಲ್ಲಾದರೂ ಪೋಸ್ಟ್ ಮಾಡ್ತಾನೆ ಇರ್ತೀನಿ ನಾನು ನೆಕ್ಸ್ಟ್ ಇನ್ನೇನಾದ್ರಲ್ಲಿ ಬರುತ್ತೋ. ಬಟ್ ನಿಮ್ಗೆ ಇನ್ನೂ ಏನೇನು ಸ್ಪೀಕರ್ ನಾನು ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ಈ ಥರ ಇದರಲ್ಲಿ, ಅದರಲ್ಲಿ ನಿಮ್ಗೆ ಇನ್ನೂ ಏನು ಅನಿಸ್ತು ಇದರಲ್ಲಿ, ಇನ್ನೂ ಯಾವ ಥರ ಇರಬೇಕು, ಏನು ಅನಿಸ್ತು ಇದೆಲ್ಲ ನಿಮ್ಮ ಕಮೆಂಟ್ ಮಾಡಿದ್ರೆ ನಮ್ಗೆ ತುಂಬ ಯೂಸ್ ಆಗುತ್ತೆ. ಬಟ್ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಲಾಸ್ಟ್ ವೀಡಿಯೋದಲ್ಲಿ, ಒಬ್ಬರು ಬಂದ್ಬಿಟ್ಟು ಲೈಕ್ ಕಾಂಪ್ಯಾಕ್ಟ್ ಸೀಟ್ ಇರಬೇಕು, ಮತ್ತು ಲೈಕ್ ಸೌಂಡ್ ಎಲ್ಲ ಬರುತ್ತೆ ಬೆಲ್ಟ್ ಸೌಂಡ್, ಅದನ್ನು ರಿಡ್ಯೂಸ್ ಮಾಡಬೇಕು. ಬಟ್ ಇದರಲ್ಲಿ ಸೌಂಡ್ ಅನ್ನೋದೇ ಬರಲ್ಲ, ಇದು ಕಂಪ್ಲೀಟಾಗಿ ಇದರಲ್ಲಿ ಮಾತ್ರ ಕಂಪ್ಲೀಟ್ ಇದರಲ್ಲಿ ಸೌಂಡ್ ಗಿವ್ ನೀವು, ಯಾಕೆ ಬೆಲ್ಟ್ ಡ್ರೈವೆಲ್ಲ ಅಬ್ ಮೋಟರ್ ಇದು ಬಂದ್ಬಿಟ್ಟು. ನೆಕ್ಸ್ಟು ಇನ್ನು ಡಿಸ್ಪ್ಲೇ ವಿಷಯಕ್ಕೆ ಬಂದರೆ, ಯಾಕಂದರೆ ತುಂಬ ಜನ ಕೇಳ್ತಾ ಇದ್ದಾರೆ ಸರ್ ಅಕ್ಯುರೇಟಾಗಿ ತೋರಿಸಲ್ಲ ಬ್ರೋ, ಅಕ್ಯುರೇಟಾಗಿ ತೋರಿಸಲ್ಲ ಕರೆಕ್ಟಾಗಿ ಮೈಲೇಜು, ಯಾಕಂದರೆ ಪಿಕಪ್ ಕೊಟ್ಟಾಗೆಲ್ಲ ಬ್ಯಾಟ್ರಿ ಆಟೋಮೆಟಿಕ್ ಡಿಕ್ರೀಸ್ ಆಗುತ್ತೆ, ಆಮೇಲೆ ಮತ್ತೆ ತೋರಿಸುತ್ತೆ. ಖಂಡಿತ ಅದನ್ನು ಟ್ರೈ ಮಾಡ್ತಾಯಿದ್ವಿ ನಾವು, ಯಾಕಂದರೆ ಇಂಪೋರ್ಟ್ ಮಾಡಿ ತರಿಸ್ಕೊಂಡು ಮಾಡ್ಕೊಬೋದು, ಬಟ್ ನಾವು ಇಲ್ಲಿಂದ ಯಾಕಂದರೆ ನಾಳೆ ದಿವಸ ಏನಾದ್ರು ಪ್ರಾಬ್ಲಮ್ ಆದರೂ ಇಲ್ಲಿ ಶಾರ್ಟ್ ಔಟ್ ಮಾಡ್ಬೇಕಂತ ಇಲ್ಲಿ ಇದು ಮಾಡ್ತಾಯಿದ್ವಿಲ್ಲ ಅದಕ್ಕೋಸ್ಕರ. ಮತ್ತು ಇನ್ನೊಂದು ಕಂಪ್ಲೀಟ್ ಮೊಬೈಲ್ ಕನೆಕ್ಟೆಡ್ ಇರುತ್ತೆ ವಿತ್ ಬ್ಲೂಟೂತ್ ಆರ್ ಇಂಟರ್ನೆಟ್ IoT ಇದು ಮಾಡಿಬಿಟ್ಟು ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ಅದರಲ್ಲಿ ನೀವೇನಾದರೂ ಕಂಪ್ಲೀಟ್ ಅದು ಫೋನಲ್ಲೂ ನೋಡ್ಕೊಬೋದು ಆನ್ ಆ್ಯಂಡ್ ಆಫ್. ಮತ್ತು ಇದು ಬಂದ್ಬಿಟ್ಟು ಒಂದಷ್ಟು ಫೀಚರ್ಸ್ ಡಿಪೆಂಡ್ ಇದರಲ್ಲಿ, ಯಾಕಂದರೆ 2-3 ಮಾಡೆಲ್ಸ್ ಅನ್ಕೊಂಡು ನಾವು ಎಕ್ಸ್ಪೆಕ್ಟ್ ಮಾಡ್ತಾರೆ. ಒಂದು ಬಂದ್ಬಿಟ್ಟು ಲೋ ಸ್ಪೀಡಲ್ಲಿ ಬರುತ್ತೆ, ಇನ್ನೊಂದು ಹೈ ಸ್ಪೀಡ್ ಬರುತ್ತೆ. ಹೈ ಸ್ಪೀಡ್ ಅಪ್ ಟು 80-100 ಅಂದ್ಕೊಂಡಿದ್ದೀವಿ ಹೈ ಸ್ಪೀಡಲ್ಲಿ ಇದೆ. ಮತ್ತು ಪ್ರೈಸ್ ವಿಷಯಕ್ಕೆ ಬಂದರೆ ನಾವು ಅಂದ್ಕೊಂಡಿರೋ 30,000 ಒಳಗೆ ಕೊಡಬೇಕು ಅಂದ್ಕೊಂಡಿದ್ದೀವಿ ವೆಹಿಕಲ್ ಮಾತ್ರ ವಿಥೌಟ್ ಬ್ಯಾಟ್ರಿ. ಆ ಎಕ್ಸ್ಪೆಕ್ಟೇಷನ್ ನಾವು ಮಾಡ್ತಾಯಿರೋದು, ಬಟ್ ಸ್ಟಿಲ್ ಇನ್ನು R&Dಯಲ್ಲಿ ಇದೆಯಲ್ಲ ಅದಕ್ಕೋಸ್ಕರ ಎಕ್ಸಾಕ್ಟಾಗಿ ನಾವು ಹೇಳೋಕ್ಕಾಗಲ್ಲ. ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಫಸ್ಟ್ ನನ್ನಿದ್ದು, ಯಾಕಂದರೆ ನಾನು ನಮ್ಮ ಮೆಕ್ಯಾನಿಕ್ಸ್ ಎಲ್ಲ ಡಿಸ್ಕಷನ್ ಮಾಡಿದ್ದು 25 ಒಳಗೆ ಕೊಡಬೇಕಂತ ನಾನು ಹೇಳಿದ್ದೆ. ಬಟ್ ಅಟ್ಲೀಸ್ಟ್ 30 ಹೋಗ್ತಾ ರೀಚ್ ಆಗ್ತಾ ಇದೆ, ಅಟ್ಲೀಸ್ಟ್ ನಾವು 30 ಒಳಗೆ ಇದು ಮಾಡಬೇಕು ಅಂತ ನಮ್ಮಿದು. ಲೈಕ್ ಮಾರ್ಕೆಟ್ ಎಲ್ಲದನ್ನು ಇಂಡಿಯನ್ ಮಾರ್ಕೆಟಲ್ಲಿ ನಾವು ಬೀಟ್ ಮಾಡ್ತೀವಿ ಅಂತ ನಮ್ಮಿದು. ಬಟ್ ಎಕ್ಸ್ಪೆಕ್ಟೇಷನ್ ಅದು ಇದೆ, ಕಾಸ್ಟ್ ಇಷ್ಟಲ್ಲ, ಪ್ರೈಸು ನಿಮ್ಗೆ ಅನ್ನಿಸ್ತೋ ಆ ಪ್ರೈಸ್ಗೆ ಓಕೆ ಅನ್ನಿಸ್ತಾ ಏನು ಅಂತ ಅದನ್ನು ಕಮೆಂಟ್ ಮಾಡಿ. ಇನ್ನೊಂದು ಅನ್ಕೊಂತೀರಾ ಪ್ರತಿ ಸತಿ ನೀವು ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತೀರ ಅಂತ. ಬಟ್ ಏನಂದರೆ ನಾವು ಮಾರ್ಕೆಟ್ನ ಯಾವುದೇ ಕಾರಣಕ್ಕೂ ರೂಲ್ ಮಾಡೋಕ್ಕೆ ಬರ್ತಿಲ್ಲ. ಬಟ್ ಏನು ಅಂದರೆ ನಿಮಗೆ ಒಂದು ಒಳ್ಳೆ ಒಳ್ಳೆ ಪ್ರಾಡಕ್ಟ್ ತೊಗೊಂಬರಬೇಕು, ಒಂದು ನೀಟಾಗಿರಬೇಕು ಪ್ರಾಡಕ್ಟು ವಿತ್ ಬಿಲ್ಟ್ ಕ್ವಾಲಿಟಿ ಇದೆಲ್ಲ ಒಳ್ಳೆ ಬಜೆಟ್ಗೆ ಬರಬೇಕಂದ್ರೆ ನಾವು ಮಾಡ್ತಾಯಿರೋದೆಲ್ಲ ಕಂಪ್ಲೀಟ್ ಮೇಡ್ ಇನ್ ಇಂಡಿಯಾದಲ್ಲೇ. ನಾನು ಒಂದು ಮಿಡಲ್ ಕ್ಲಾಸಿಂದಾನೇ ಬಂದಿರೋದು, ಅದಕ್ಕೋಸ್ಕರ ನಾನು ಲೈಕ್ ನನಗೆ ಯಾವ ಥರ ಇರಬೇಕು ಅಂತ ನನಗೂ ಅನಿಸಿರುತ್ತೆ. ಈ ಥರ ಇದ್ದರೆ ಬೈಕ್ ಇಷ್ಟು ಕಾಸ್ಟ್ ಕಡಿಮೆ ಇದ್ದರೆ ಚೆನ್ನಾಗಿರ್ತಾ ಇತ್ತು, ಯಾಕಂದ್ರೆ ನಂಗೆ ಅನಿಸ್ತು. ಯಾಕಂದರೆ ನಾನಿರೋ ಸ್ಟೇಜಲ್ಲಿ ಅವಾಗ ಹಿಂಗಿದ್ದು ಇವಾಗ ಹಂಗಿದೆ. ಬಟ್ ಏನು ಅಂದರೆ ಪರ್ಪಸ್ ಅದೇ ಹೇಳ್ತಾ ಇಲ್ವಾ, ನಾವು ನಿಮಗೋಸ್ಕರ ಮಾಡ್ತಾ ಇರೋದು. ಯಾವುದೇ ಮಾರ್ಕೆಟ್ನ ರೂಲ್ ಮಾಡಬೇಕು, ಇದು ಮಾರ್ಕೆಟ್ನ ರೂಲ್ ಮಾಡಬೇಕಂದ್ರೆ ಇನ್ವೆಸ್ಟರ್ಸ್ ತೊಗೊಂಡು ಹೆಂಗೆ ಬೇಕೋ ರೂಲ್ ಮಾಡ್ಬೋದು, ಯಾರು ಬೇಕೋ ರೂಲ್ ಮಾಡ್ಬೋದು. ಆ್ಯಸ್ ಎ ನಿಮ್ಮ ಹತ್ರ ನೀವು ರೂಲ್ ಮಾಡ್ಬೋದು, ಅದು ಇದು ಅಂತ ಶೋಕಿಗಳು ತೋರಿಸ್ಕೊಂಡು ಲೈಕ್ ಫುಲ್ಲು ಒಂಥರ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ನೋಡ್ಸ್ಕೊಬೋದು. ಬಟ್ ನಾವು ಅದಕ್ಕೆ ಫಸ್ಟು ಈವನ್ ಫಸ್ಟ್ ಸ್ಟೆಪ್ಪಿಂದ ನಿಮಗೆ ವೀಡಿಯೋದಲ್ಲಿ ನಾವು ತೋರ್ ನಮಗಾಗಿರೋ ಮಾರ್ಕೆಟ್ ಇಷ್ಟೇ ನಮ್ಗೆ ಸೆಟ್ಟಾಗಿ ಗೊತ್ತಿರೋದು, ಯಾಕಂದ್ರೆ ನೀವು ಸಪೋರ್ಟ್ ಮಾಡ್ತಾಯಿದೆ. ಅದಕ್ಕೋಸ್ಕರ ನಾವು ಇದೇ ನಮ್ಮ ಕಾನ್ಸೆಪ್ಟ್ ಇರೋದು, ನಮ್ಗೆ ಯೂಟ್ಯೂಬರ್ಸಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರೀ ಬುಕ್ಕಿಂಗ್ ಪ್ರೈಸು, ಯಾಕಂದ್ರೆ ನಾನು ಇನ್ನೂ ಡಿಸೈಡ್ ಮಾಡ್ಕೊಂಡಿಲ್ಲ. ಬಟ್ ನಿಮ್ಗೆ ಏನು ಅನಿಸುತ್ತೆ ಬ್ರೋ ಇಷ್ಟಿದ್ರೆ ಓಕೆ ಇಷ್ಟಿದ್ರೆ, ಯಾಕಂದರೆ ನಾನು ಆ್ಯಸ್ ಎ ಒಂಥರ ಹೇಳಿದ್ನಲ್ಲ ಇಷ್ಟೊತ್ತು ನನಗೆ ಇನ್ವೆಸ್ಟ್ಮೆಂಟ್ ಬೇಕು ಅಂತ ಹೋಗ್ತಾ ಇಲ್ಲ. ಬಟ್ ನನ್ನ ಪ್ರಾಡಕ್ಟ್ ಅದು ಒಂದು ಸೇಲ್ ಮಾಡಿದ್ರೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ನಿಮಗೂ ಒಂಥರ ಕಂಫರ್ಟ್ ಇರಬೇಕು ಎಲ್ಲದಕ್ಕೂ. ಎಷ್ಟಿಟ್ಟರೆ ಒಳ್ಳೇದು ಅಂತ ನೀವು ಕಮೆಂಟ್ ಮಾಡಿ, ಅದೇ ಥರ ನಾವೊಂದು ಡಿಸೈಡ್ ಮಾಡ್ಕೊಂಡು ಅದನ್ನು ಇಡ್ತೀವಿ. ನೆಕ್ಸ್ಟ್ ಅದು ಹೇಳಿದ್ನಲ್ಲ, ಟೆಸ್ಟ್ ಡ್ರೈವ್ ಬೇಕಾಗಿನವರಿಗೆಲ್ಲ ಗೂಗಲ್ ಫಾರ್ಮ್ ಇಟ್ಟಿರ್ತೀವಿ, ಅದ್ರಲ್ಲಿ ಫಿಲ್ ಮಾಡಿ ನಿಮ್ಮ ಡೀಟೇಲ್ಸ್ ಎಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಒನ್ಸ್ ವೆಹಿಕಲ್ ರೆಡಿ ಆದಮೇಲೆ ಒಂದು ವೀಡಿಯೋ ಮಾಡಿಬಿಟ್ಟು ಅಲಾಂಗ್ ವಿತ್ ನಾವು ಟೆಸ್ಟ್ ಡ್ರೈವ್ ಇನ್ನು ಎಲ್ಲರಿಗೂ ಕೊಡ್ತೀವಿ. ಇದು ಮತ್ತು ನಾನು ಇನ್ನೊಂದು ಲಾಸ್ಟ್ ಟೈಮ್ ಬೈಕ್ ನೋಡಿರಲ್ಲ, ಬೈಕ್ ಟೈಪ್ ಒಂದು ಕ್ರೂಸರ್ ಬೈಕ್ ಮಾಡಿದ್ವಿ, ಅದನ್ನು ಟೆಸ್ಟ್ ಡ್ರೈವ್ ಕೊಡೋಕೆ ಅಷ್ಟು ನಾವು ಅದನ್ನು ರೆಡಿ ಮಾಡ್ತೇವೆ. ಅದಕ್ಕೆ ಸ್ವಲ್ಪ ಮಾಡಿಫಿಕೇಶನ್ಸ್ ಇದ್ದಾವೆ, ಸ್ವಲ್ಪ ಒಂದಷ್ಟು ಪ್ರಾಡಕ್ಟ್ಸ್ ಅದಕ್ಕೆ ಶಾರ್ಟೇಜ್ ಇದ್ದಾವೆ. ಅದಕ್ಕೋಸ್ಕರ ಶಾರ್ಟೇಜ್ ಮೀನ್ಸ್ ನಮ್ಮ ಇಂಡಿಯನ್ ಬ್ರ್ಯಾಂಡಲ್ಲಿ ನಾವು ಚಾಯ್ಸ್ ಮಾಡ್ತಿರೋದು ಯಾವ್ದು ಬೇಕು ಹೆಂಗೆ ಏನು ಅಂತ, ಅದಕ್ಕೋಸ್ಕರ ಅದು ಸ್ವಲ್ಪ ಡಿಲೇ ಆಗ್ತಾ ಇದೆ. ಅದಕ್ಕೋಸ್ಕರ ಆದಷ್ಟು ಬೇಗ ಯಾವುದೋ ಒಂದು ಮಾರ್ಕೆಟ್ ತೊಗೊಂಬರೋ, ಸುಮ್ಮನೆ ಲ್ಯಾಗ್ ಮಾಡೋದು ಬೇಡ ಅಂತಲೇ ಆದಷ್ಟು ಬೇಗ ತೊಗೊಂಬರ್ತಾ ಇದ್ದೀವಿ. ಈ ಗಾಡಿ ಒಂದ್ಸತಿ ಟೆಸ್ಟ್ ಡ್ರೈವ್ ಮಾಡಿ ನೋಡೋಣ, ಲೈಕ್ ಲೋ ಸ್ಪೀಡಲ್ಲಿ ಓಡಿಸ್ತೀವಿ. ಬಟ್ ಎಲ್ಲ ಒಂದ್ಸತಿ ನೋಡಿ ಹೆಂಗಿರುತ್ತೆ ಏನು ಅಂತ ಪರ್ಫಾರ್ಮೆನ್ಸ್ ಚಿಕ್ಕದಾಗ ಒಂದು ಕ್ಲಿಪ್ ತೋರಿಸ್ತೀನಿ. ಒಂದ್ಸತಿ ಟೆಸ್ಟ್ ಡ್ರೈವ್ ನೋಡೋಣ ಹೆಂಗಿದೆ ಏನು ಅಂತೆಲ್ಲ. ಹೈವೇ ಹೋಗೋದು ಕರೆಕ್ಟ್ ಅಲ್ಲ ಅನ್ಸುತ್ತೆ ಈ ಬಾಡಿ ಶೇಪಲ್ಲಿ, ಏನೋ ಟೆಸ್ಟಿಂಗ್ ಎಲ್ಲ ಇದೆಯಲ್ಲ ಅದಕ್ಕೋಸ್ಕರ. ನಾವು ಶೂ ಗೇರ್ಸ್ ಏನು ಸೇಫ್ಟಿ ಒಂಚೂರು ಯೂಸ್ ಮಾಡಿಲ್ಲ ಅದಕ್ಕೋಸ್ಕರ
ಒನ್ ಟೂ ತ್ರೀ ಸ್ಪೀಡ್ ಮೋಡ್ ಇರುತ್ತೆ ಇಲ್ಲಿ, ಇದು ಕಂಪ್ಲೀಟ್ ಆಗಿ. ಮತ್ತೆ ರಿವರ್ಸ್ ಇರುತ್ತೆ, ಹೆಡ್ಲೈಟು, ಇದನ್ನೆಲ್ಲ ಹೆಡ್ಲೈಟ್ ಎಲ್ಲ ಫಿಕ್ಸ್ ಮಾಡ್ತೀವಿ, ಅದೆಲ್ಲ ಆಮೇಲೆ ತೋರಿಸಿ. ಒನ್ ಬೈ ಒನ್ ಏನೇ ಮಾಡ್ತಾ ಇದ್ರು ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಅಲಾಂಗ್ ವಿತ್ ಮತ್ತೆ ಪಾರ್ಕಿಂಗ್ ಇದಿರುತ್ತೆ, ಪಾರ್ಕಿಂಗು ಮತ್ತೆ ಕ್ರೂಸ್ ಕಂಟ್ರೋಲು ಇದರಲ್ಲೂ ಇಡ್ತೀನಿ ನಾನು. ಕ್ರೂಸ್ ಕಂಟ್ರೋಲ್ ಮತ್ತು ಸ್ಟ್ಯಾಂಡ್ ಸೆನ್ಸರ್ಸ್ ಅಂತೂ ಅವಾಯ್ಡ್ ಮಾಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ. ಸೆನ್ಸರ್ಸ್ ಇವೆಲ್ಲ ಅವಾಯ್ಡ್ ಮಾಡಿ, ಯಾಕಂದರೆ ನಾಳೆ ದಿವಸ ಏನನ್ನ ಡಸ್ಟು ಇಲ್ಲ ಈ ಥರ ಕೊಚ್ಚೆ ಇಲ್ಲ ಅದು ಇಲ್ಲಿ ಹೋದಾಗ ಸೆನ್ಸರ್ ಆಕ್ಟಿವೇಟ್ ಆಗಿ ಗಾಡಿ ಮೂವ್ ಆಗ್ದಿರಾ, ಈಗ ತುಂಬ ಪ್ರಾಬ್ಲಮ್ ಫೇಸ್ ಮಾಡಿ. ಅದೇ ಯಾಕಂದ್ರೆ ನಾನು ರೆಂಟಿಗೆ ಬಿಟ್ಟಾಗ ಈ ಥರ ಪ್ರಾಬ್ಲಮ್ಸ್ ಎಲ್ಲ ನಾನು ಫೇಸ್ ಮಾಡಿದೆ. ಲೈಕ್ ಅವರು ರೆಂಟ್ ತೊಗೊಂಡು ಬ್ರೋ ಈ ಥರ ಪ್ರಾಬ್ಲಮ್, ಅದನ್ನೆಲ್ಲ ನಾನು ನೋಟ್ ಡೌನ್ ಮಾಡ್ಕೊಂಡು ಈವನ್ ಎಲ್ಲರೂ ನಾವು ಈ ಥರ ಪ್ರಾಬ್ಲಮ್ ಬರ್ತಾ ಇದೆ, ಇದನ್ನು ಶಾರ್ಟ್ ಔಟ್ ಮಾಡಬೇಕು. ಅದರಲ್ಲೆಲ್ಲ ಈ ಥರ ಏನಕ್ಕೆ ನಾನು ರೆಂಟ್ ಬಿಟ್ಟಿದ್ದು ಅಂದರೆ ಇದೇ ಒಂದು ಎಕ್ಸ್ಪೀರಿಯನ್ಸ್ ಮೆಸ್ಗೋಸ್ಕರನೇ. ಯಾಕಂದರೆ ಆ್ಯಸ್ ಎ ಕಸ್ಟಮರ್ ಓಡಿಸೋದು ಬೇರೆ ಥರ, ಬಟ್ ರೆಂಟಲ್ ಪರ್ಪಸ್ಸು ಝೊಮ್ಯಾಟೊ ಅವ್ರಿಗೆ ಎಲ್ಲ ಸ್ವಿಗ್ಗಿ ಅವ್ರು ಓಡಿಸೋದು ಡಿಫ್ರೆಂಟು. ನಾವು ಓಡಿಸೋದು ನಮ್ಮ ಗಾಡಿ ಅಂತ ನಿಧಾನ ಕೊಡಿಸಿ, ಬಟ್ ಅವ್ರು ನಮ್ಮ ಗಾಡಿ ಎಲ್ಲ ನಾವು ರೆಂಟ್ ಪೇ ಮಾಡ್ತೀವಲ್ಲ, ಎಗ್ಗ ಮುಗ್ಗ ಓಡಿಸೋದು ಬೀಳ್ಸೋದು ಅದೆಲ್ಲ ಮಾಡ್ತಾ ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ ಕ್ವಾಲಿಟಿ ಏನಿದೆ ಅಂತ. ಅದೊಂದೇ ರೀಸನ್ಗೋಸ್ಕರ ನಾವು ಫಸ್ಟು ರೆಂಟ್ಗೆ ಬಿಡ್ತಾರೋದು ಬೇರೆ ಗಾಡಿಗಳನ್ನೆಲ್ಲ. ಅದರಲ್ಲಿ ಏನು ಕಂಪ್ಲೇಂಟ್ಸ್ ಬರುತ್ತೆ ಅದನ್ನು ಇದ್ರಲ್ಲಿ ಶಾರ್ಟ್ ಔಟ್ ಮಾಡೋಣ ಅಂತಾನೆ. ನೋಡ್ಬೋದು ಲೈಕ್ 50ವರೆಗೂ ಇದು ಹೋಗುತ್ತೆ, ಹೆವಿ ಸ್ಪೀಡ್ ಹೋಗುತ್ತೆ ಇಲ್ಲಿ. ಎಲ್ಲ ಸ್ಕಿಡ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಗ್ರೌಂಡಲ್ಲ, ಅದಕ್ಕೋಸ್ಕರ ಸೆಕೆಂಡ್ ಗೇರಲ್ಲಿ. ಆ್ಯಕ್ಚುಲಿ ಇದರಲ್ಲಿ ಜಸ್ಟ್ ಇನ್ನೂ ಸ್ವಲ್ಪ ಲಾಕ್ ಮಾಡಿದ್ದೀವಿ ಸ್ಪೀಡೆಲ್ಲ. ಸೆಕೆಂಡ್ ಗೇರ್ 50 ಹೋಗುತ್ತೆ, ಫಸ್ಟ್ ಗೇರ್ಗೆ 35 ಹೋಗುತ್ತೆ. ಮತ್ತು ಥರ್ಡ್ ಗೇರ್ ಬಂದುಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಒಂದು ಅರೌಂಡ್ 80-90 ಸ್ಪೀಡ್ ಹೋಗುತ್ತೆ ಇವಾಗ ಸದ್ಯಕ್ಕಿರೋದು. ಬಟ್ ಇದನ್ನೆಲ್ಲ ನಾನು ಹೇಳಿದ್ನಲ್ಲ ಝೊಮ್ಯಾಟೊ ರಿಜಿಸ್ಟ್ರೇಷನ್ ಬರುತ್ತೆ ವಿತ್ ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ಲು, ಅದಕ್ಕೋಸ್ಕರ ಅದರಲ್ಲಿ ಸ್ಪೀಡ್ ಎಲ್ಲ ಫಿಲ್ಟರ್ ಮಾಡ್ತೀವಿ ಅದರಲ್ಲಿ. ಅದಕ್ಕೆ ಅಲಾಂಗ್ ವಿತ್ ಸಬ್ಸಿಡಿನೂ ಬರುತ್ತೆ ಇದಕ್ಕೆ. ಅದಕ್ಕೋಸ್ಕರ ಪ್ಲ್ಯಾನ್ ಮಾಡಿ ಮೇಡ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಮಾಡ್ತಾರದೆಲ್ಲ. ಇನ್ನೇನು ನಿಮ್ಗೆ ಇನ್ಫಾರ್ಮೇಷನ್ ಬೇಕು ಮತ್ತು ಇನ್ನೇನು ಸ್ಪೆಕ್ ಏನೋ ಮರ್ತೋಗಿದ್ರೆ ಅದನ್ನು ಕಮೆಂಟ್ ಮಾಡಿ ಬ್ರೋ, ಇದು 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 ಅಂತ ಇದನ್ನು ಕ್ವಶನ್ ಕೇಳಿ ನೀವು, ನಾನು ಆನ್ಸರ್ ಮಾಡಿ ನಾವು ರೆಡಿ ಇರ್ತೀವಿ. ಇನ್ನೂ ಡೌಟ್ಸ್ ನನಗೂ ತುಂಬ ಇರೋದು, ಬಟ್ ಅದು ನಾನು ಮರ್ತೋಗಿರ್ತೀನಿ ಯೂಟ್ಯೂಬಲ್ಲಿ ಹೇಳೋಕ್ಕಾಗಲ್ಲ, ಯಾಕಂದ್ರೆ ನನಗೆ ಆ್ಯಸ್ ಇಟ್ ನಾನು ಏನು ಇದ್ರ ಮೇಲೆ ವರ್ಕ್ ಮಾಡಿದೆ ಅವಾಗ ಮಾತ್ರ ನನಗೆ ಗೊತ್ತಾಗ್ತಾ ಇರುತ್ತೆ. ನೀವು ನೋಡ್ಬೋದು ಎಂಥ ರೋಡಲ್ಲಿ ಬೇಕು ಆರಾಮಾಗಿ ಒಳ್ಳೆ ಇದಾಗುತ್ತೆ, ಬಟ್ ನಮಗೆ ಭಯ ಓಡಿಸೋದಕ್ಕೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಬಟ್ ಸಪೋರ್ಟ್ ಮಾಡೋಕ್ಕೆ ತುಂಬ ಟ್ರೈ ಮಾಡಿ.